ನ್ಯೂಸ್ವರೆಗೆ ಸ್ವಾಗತ ರಾಮಲಿಂಗಾರೆಡ್ಡಿ ಅವರು ಇವತ್ತು ಮಹಬೂಬ್ ನಗರದ ದುರಂತ ತಮ್ಮ ಗಮನಕ್ಕೆ ಬಂದಿದೆ ಸೊ ನಲವತ್ತೇಳು ಜನ ಸತ್ತಿದ್ದಾರೆ ಸೊ ಈಗ ಬಂದಿರತಕ್ಕಂಥ ಒಂದು ತಾಜಾ ಮಾಹಿತಿ ಏನಂತಂದರೆ ಈ ಒಂದು ಟ್ರಾನ್ಸ್ಪೋರ್ಟ್ ಏನಿದೆ ಮತ್ತು ಜಬ್ಬರನ್ನು ಅಂತೂ ಅವರಿಗೆ ಟೂರಿಸ್ಟ್ ವೆಹಿಕಲ್ ಆಗಿ ಬಳಕೆ ಮಾಡಿಕೊಳ್ಳುವಂಥ ಅವಕಾಶ ಇತ್ತು ಟಿಕೆಟ್ ತಗೊಂಡು ಪ್ರಯಾಣಿಕರನ್ನ ಸಾಗಿಸುವ ಅವಕಾಶ ಇರಲ್ಲ ಈ ರೀತಿ ಇಂಥ ದುರಂತಗಳಾದಾಗ ಸೊ ರಾಜ್ಯ ಸರ್ಕಾರ ಏನು ಮಾಡೋಕ್ಕೆ ಏನು ಪಾಠ ಕಲಿಯಲ್ವಾ ಅಂತ ಈಗ ಈ ಟೂರಿಸ್ಟ್ ಬಸ್ಗಳು ಅದರಲ್ಲೂ ವಿಶೇಷವಾಗಿ ನೈಟ್ ದೂರ ಹೋಗುವಂಥ ಬಸ್ಸುಗಳು ಇದೆಲ್ಲ ಕೂಡ ಚೆನ್ನಾಗೇ ಕಂಡೀಷನ್ನಾಗಿ ಇಟ್ಕೊಂಡಿರ್ತಾರೆ ಯಾಕಂದರೆ ಜನ ಕೂಡ ಆ ಬಸ್ಸುಗಳು ಹೋಗಬೇಕಂದ್ರೆ ಗಾಡಿಗಳಿಗೆ ಕಂಡೀಷನ್ನಾಗಿರಬೇಕು ಅದು ಭಾಳ ವಿಷಯ ಇದು ಘಟನೆಗಳು ಸಣ್ಣ ಪುಟ್ಟ ಆ್ಯಕ್ಸಿಡೆಂಟ್ಸ್ ಆಗುತ್ತೆ ಇಲ್ಲ ಅಂತ ಹೇಳೋದಿಲ್ಲ ನಮ್ಮ ಕೆ ಎಸ್ ಆರ್ ಟಿ ಸಿ ಬಸ್ಸಸ್ಸು ಆಗುತ್ತೆ ಅಥವಾ ಬ್ರೇಕ್ ಫೈಲಿಯರ್ ಇರ್ಬೋದು ಟೈರ್ ಬರಸ್ಟಾಗಿ ಆಗ್ಬೋದು ಅಥವಾ ಮಧ್ಯದಲ್ಲಿ ಯಾರಾದರೂ ಒಂದು ಬೇರೆಯವರು ಯಾವುದನ್ನ ವಾಹನಗಳು ಸಣ್ಣ ಪುಟ್ಟ ಬಂದು ಆ್ಯಕ್ಸಿಡೆಂಟ್ಸು ಆಗುತ್ತೆ ಆದರೆ ಇದೇ ಆಗಿರ್ತಕ್ಕಂಥದ್ದು ಭಾಳ ಒಂದು ಕೆಟ್ಟ ಒಂದು ಅನುಭವ ಅದು ಇತ್ತೀಚಿನ ವರ್ಷಗಳಲ್ಲಿ ಎಷ್ಟು ಜನ ಸತ್ತಿರತಕ್ಕಂಥ ಒಂದು ಆ್ಯಕ್ಸಿಡೆಂಟು ನಾನು ಕೂಡ ಸರ್ಕಾರಕ್ಕೆ ಎಚ್ಚರಿಕೆ ಅಲ್ವ ನಿಮಗೆ ನಿಮಗೆ ಎಚ್ಚರಿಕೆನೇ ಇನ್ನೊಂದು ಏನಾಗುತ್ತೆ ಅದು ಟೈರು ಹೊಡೆದೋಗಿ ಇದಾಗಿರ್ತಕ್ಕಂಥ ಒಂದು ಘಟನೆ ಟೈರ್ ಹೊಡೆದು ಮೀಡಿಯನ್ಗೆ ಹೊಡೆದು ಅದು ಓವರ್ಟೇಕ್ ಮಾಡಿರ್ಬೋದು ಅಥವಾ ಟೈರ್ ಹೊಡೆದಿರ್ಬೋದು ಎರಡರಲ್ಲೊಂದು ಟೈರ್ ಹೊಡೆದಿದೆ ಅಂತ ನಮ್ಮ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ನನಗೆ ಹೇಳಿದ್ದು ಡೀಸೆಲ್ ಟ್ಯಾಂಕು ಒಂದೇ ಸಲ ಬರಸ್ಟಾಗಿ ಬಸ್ಸು ಹತ್ಕೊಂಡಿದೆ ಅದರಲ್ಲಿ ಸಾವು ನೋವು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಿದೆ ಇದು ಸರ್ಕಾರ ಕೂಡ ಇದ್ರ ಬಗ್ಗೆ ಯೋಚನೆ ಮಾಡಬೇಕಾಗತ್ತೆ ಇನ್ಸಿಡೆಂಟ್ ಆಗಿದೆ ಇದೆ ಅಂತ ಈಗ ಸಾಮಾನ್ಯವಾಗಿ ರಿಸರಲ್ ಆಗಿರ್ಟ್ ಅಂತಂದ್ರೆ ಕೆ ಎಸ್ ಆರ್ ಟಿಸಿ ಬಿಎಂಟಿಸಿ ಅನ್ನುವಂತ ಒಂದು ವ್ಯಾಖ್ಯಾನ ಸಾಮಾನ್ಯ ಜನಕ್ಕೆ ಈ ಖಾಸಗಿ ಬಸ್ಗಳು ಮಾಡುವಂತ ಈ ರೀತಿಯ ಅನೇಕ ರೀತಿ ಸರ್ಕಾರಿ ಅಧಿಕಾರಿಗಳು ಟ್ರಾನ್ಸ್ಪೋರ್ಟ್ ನ ಅಧಿಕಾರಿಗಳು ಮತ್ತೆ ಈ ಖಾಸಗಿ ಕಂಪನಿ ಅಂದ್ರೆ ಈ ಪ್ರೈವೇಟ್ ಟೂರಿಸ್ಟ್ ಅವರಲ್ಲ ಒಂದು ನೆಕ್ಸಸ್ ಇದೆ ಅನ್ನುವಂತ ಆರೋಪ ಇದೆ ಏನಾಗಿದೆ ಈ ಪ್ರೈವೇಟ್ ಬಸ್ಸಸ್ಗೆ ಏನಾಗುತ್ತೆ ನಾವೇನು ನಮ್ಮ ಇಲಾಖೆ ಅಧಿಕಾರಿಗಳು ಏನು ಮಾಡ್ತಾರೆ ಫಿಟ್ನೆಸ್ ಇದೆಯಾ ಅಂತ ನೋಡ್ತಾರೆ ಫಿಟ್ನೆಸ್ ಸರ್ಟಿಫಿಕೇಟ್ ಅದು ರೆಗ್ಯುಲರಾಗಿ ತೊಗೋಬೇಕು ಮತ್ತು ಕಂಟ್ರೆ ಲೈಸೆನ್ಸ್ ಇದೆಯಾ ಅಂತ ನೋಡ್ತಾರೆ ಮತ್ತು ಇನ್ಮೇಲೆ ಏನು ಮಾಡಬೇಕಾಗುತ್ತೆ ನಾವು ಈ ಡ್ರೈವರ್ಸ್ಗೂ ಕೂಡ ಒಂದು ವಿಶೇಷವಾದ ಟೆಸ್ಟ್ ಕೂಡ ಮಾಡಬೇಕಾಗುತ್ತೆ ಅಂತ ಅನಿಸುತ್ತೆ ಮತ್ತು ಈ ಸ್ಪೀಡ್ ಗವರ್ನರ್ಸ್ ಹಾಕಿ ಇದು ಹಂಡ್ರೆಡ್ ಪರ್ಸೆಂಟಿಂದ ಕಂಟ್ರೋಲ್ ನಾವು ಮಾಡಬೇಕಾಗುತ್ತೆ ಇದು ರಾತ್ರಿ ಆಗಿರ್ತಕ್ಕಂಥದ್ದು ಓವರ್ ಸ್ಪೀಡಿಂದನೇ ಆಗಿರ್ತಕ್ಕಂಥದ್ದು ಯಾಕಂದರೆ ಅವರು ಅಲ್ಲ ಕಾಂಪಿಟೀಷನ್ ಇದೀಗ ಏನಾಗಿದೆ ಅಂದ್ರೆ ಓವರ್ ಸ್ಪೀಡ್ ಅಂತಂದರೆ ಅವ್ರಿಗಿಂತ ಮೊದಲೇಬೇಕು ಪ್ಯಾಸೆಂಜರ್ ಹೊಡೀಬೇಕು ಮತ್ತು ಇಲ್ಲಿ ಬಂದಿರ್ತಕ್ಕಂಥ ಮಾಹಿತಿ ಪ್ರಕಾರ ಪ್ಯಾಸೆಂಜರ್ಗಿಂತ ಲಗೇಜ್ ಹೆಚ್ಚಿಗಿತ್ತು ಅಂತ ಲಗೇಜ್ ಈಗ ಪ್ರಯಾಣಿಕ ತಾನು ಹೋಗುವಂಥ ಲಗೇಜನ್ನು ಇಟ್ಕೋಬೇಕು ಅದನ್ನು ಬಿಟ್ಟು ಇವರು ಬಸ್ ಕಮ್ಮಿ ಲಾರಿ ಮಾಡ್ಕೊಂಡಿದ್ದಾರೆ ಪ್ರೈವೇಟ್ ಟೂರಿಸ್ ಈ ಬಸ್ಸೇ ಅಂತಲ್ಲ ಬಹಳ ವರ್ಷಗಳಿಂದ ಕೂಡ ಈ ನೈಟ್ ಸರ್ವಿಸ್ ಬಸ್ಸಸ್ ಏನಿದೆ ಟೂರಿಸ್ಟ್ ಬಸ್ಸಸ್ ಏನಿದೆ ಅವರು ಜನನ ಸಾಗಿಸೋದ್ರ ಜೊತೆಗೆ ಇದನ್ನು ಗೂಡ್ಸು ಕೂಡ ಸಾಗಿಸ್ತಾ ಇದ್ದಾರೆ ಅದ್ರ ಬಗ್ಗೆ ಕೂಡ ನಾವೀಗ ಯೋಚನೆ ಮಾಡೋಣ ನಾನು ನಿಮ್ಮ ಜೊತೆ ಮಾತ್ರ ಅನಂತ ಸುಬ್ರವರ ಈಗ ಒಂದು ಏನಾಗಿದೆ ನಾನು ಅದಕ್ಕೆ ಯಾಕೆ ಹೇಳಿದೆ ಸಚಿವರು ಕೇಳಿದ್ರೆ ಟ್ರಾನ್ಸ್ಪೋರ್ಟ್ ಅಂದ ತಕ್ಷಣ ಕೆ ಎಸ್ ಆರ್ ಟಿ ಸಿ ಬಿ ಎಮ್ ಟಿ ಸಿ ಅನ್ನುವಂಥದ್ದೇ ಸಾಮಾನ್ಯ ಜನರಿಗೆ ಇರ್ತಕ್ಕಂಥದ್ದು ವಯಸ್ಸು ವರ್ಷ ಎಷ್ಟು ಕೆ ಎಸ್ ಆರ್ ಟಿ ಸಿ ಬಿ ಎಮ್ ಟಿ ಸಿ ಬಸ್ ಇದೆಯೋ ಅಷ್ಟೇ ಬಸ್ಗಳು ಅಥವಾ ಅದಕ್ಕಿಂತ ಹೆಚ್ಚು ಬಸ್ಸು ಖಾಸಗಿ ಬಸ್ಗಳಿದೆ ಈ ಖಾಸಗಿ ಬಸ್ಗಳಿಗೆ ಮೂಗುದಾರ ಹಾಕೋರು ಯಾರು ಒಂದೇ ನೇಮ್ ಒಂದೇ ರಿಜಿಸ್ಟರ್ಡ್ ನಂಬರಲ್ಲೇ ಒಂದು ಎರಡೆರಡು ಬಸ್ಗಳು ಓಡಿಸ್ತಾ ಅಂತ ಆರೋಪ ಇದೆ ಇದರಲ್ಲಿ ಕೂದಲು ಸಾಗಿಸ್ತಾ ಇದ್ರು ಪಟಾಕಿ ಸಾಗಿಸ್ತಾ ಇದ್ರು ಅನ್ನೋದು ಒಂದು ಮಾಹಿತಿ ಅದು ಅಧಿಕೃತವಾಗಿ ಸರ್ಕಾರ ತನಿಖೆ ಮಾಡಿಸ್ಬೇಕು ಇದು ಕಂಟ್ರೋಲ್ ಮಾಡೋರು ಯಾರು ಅಂತ ಇಲ್ಲ ಒಂದು ಇವತ್ತಿನ ದುರಂತ ಏನಾಗಿದೆ ನಮಗೆಲ್ಲ ಒಂದು ಹೇಳಲು ಅಸಾಧ್ಯವಾದಂಥ ಒಂದು ನೋವು ಉಂಟು ಮಾಡಿದೆ ಅದು ಅದು ಇಷ್ಟೊಂದು ಸಾವು ನೋವುಗಳು ಇತ್ತೀಚಿನ ದಿವಸ ಒಂದು ಬಸ್ ದುರಂತದಲ್ಲಿ ನಾವು ನೋಡಿರಲಿಲ್ಲ ಆದರೆ ಒಂದು ಇದರಲ್ಲಿ ನಾವು ಕಂಡು ಬರೋದೇನು ಅಂದರೆ ಈ ತಾವೇನು ಹಲವಾರು ವಿಚಾರಗಳು ಹೇಳಿದರು ಇವಾಗ ಒಂದು ಪರ್ಮಿಟ್ ತೊಗೊಂಡು ಎರಡು ಬಸ್ ನಡೆಸ್ತಾನೆ ಅಷ್ಟಕ್ಕೆ ಸೀಮಿತವಾಗಿದ್ದರೆ ನನಗೆ ದುಃಖ ಆಗ್ತಿರಲಿಲ್ಲ ಒಂದು ಪರ್ಮಿಟ್ನ ಜೆರಾಕ್ಸ್ ಮಾಡಿ ಹತ್ತು ಬಸ್ಗಳು ನಡೆಸ್ತಾರೆ ಬಟ್ ಅದು ಕಂಟ್ರೋಲ್ ಮಾಡೋ ಯಾರು ಇಲ್ಲ ಕಂಟ್ರೋಲ್ ಮಾಡೋ ಸರ್ಕಾರ ಐ ಆಮ್ ಕಮಿಂಗ್ ಟು ದ್ಯಾಟ್ ಸರ್ಕಾರ ಅದು ಕಂಟ್ರೋಲ್ ಮಾಡಬೇಕು ಇವಾಗ ಉದಾಹರಣೆಗೆ ಸಚಿವರು ಹೇಳಿದರು ಸಿ ವೆಹಿಕಲ್ ಅಂತ ಕಾಂಟ್ರಾಕ್ಟ್ ಕ್ಯಾರೇಜ್ಗಳು ಪ್ರತಿ ಬಸ್ ಸ್ಟ್ಯಾಂಡಲ್ಲೂ ನಿಲ್ಲಿಸ್ಬಿಟ್ಟು ಟಿಕೆಟ್ ಇಶ್ಯೂ ಮಾಡಿ ಬಸ್ಸನ್ನು ತೊಗೊಂಡು ಹೋಗ್ತಾರೆ ಇನ್ನು ನಲವತ್ತು ಸೀಟ್ ಇದ್ರೆ ಐವತ್ತು ಸೀಟ್ ಅವರು ತುಂಬ್ಕೊಂಡು ಹೋಗ್ತಾರೆ ಓವರ್ಲೋಡ್ ಮಾಡ್ತಾರೆ ಅವರು ಯಾವಾಗ ಉದಾಹರಣೆಗೆ ಟೈರು ಅವ್ರ ಮಾಲೀಕ ನೋಡಬೇಕಾಗಿತ್ತು ಆ ಟೈರ್ ಹೇಗಿದೆ ಕಂಡೀಷನ್ ಏನು ಅಂತ ಮತ್ತೆ ಓವರ್ ಸ್ಪೀಡ್ ಅವರು ಕಾಂಪಿಟೇಷನ್ ಅಂದರೆ ಪ್ರಯಾಣಿಕರಿಂದ ಬೇಗ ಕರ್ಕೊಂಡು ಹೋಗ್ಲಿಂತಲ್ಲ ದುಡ್ಡು ಬೇಗ ಮೇಲೂ ಕರ್ಕೊಂಡು ಹೋಗಿರ್ತಾರೆ ನಲ್ವತ್ನಾಲ್ಕು ನಲ್ವತ್ತೇಳು ಜನ ಕರ್ಕೊಂಡು ಹೋದ್ರು ಹಣ ಅವ್ರಿಗೆ ಕಾಂಪಿಟೇಷನು ಆಮೇಲೆ ಇನ್ನೊಂದು ಅವೇನು ಹೇಳಿದೆ ಲಗೇಜ್ ವಿಷಯ ಅವರು ಜನರಿಗಿಂತ ಲಗೇಜಲ್ಲಿ ಜಾಸ್ತಿ ಮಾಡ್ತಾರೆ ಇವಾಗ ಉದಾಹರಣೆಗೆ ಕೆ ಎಸ್ ಆರ್ ಟಿ ಓಲೋ ಬಸ್ಸು ಐನೂರು ರೂಪಾಯಿ ಆಗುತ್ತೆ ನಾವು ನಾನ್ನೂರು ಕೊಡ್ತೀವಿ ಅಂತ ಹೇಳ್ತಾರೆ ಹೆಂಗೆ ಅವ್ರು ನಾನ್ನೂರು ಮಾಡ್ತಾರೆ ಡೀಸೆಲ್ ಹಾಕಿ ಅವರು ಬಸ್ ನಡೆಸ್ಬೇಕು ನೀರು ಹಾಕಿ ನಡೆಸೋಕ್ಕಾಗೋದಿಲ್ಲ ಆದರೆ ಲಗೇಜು ಭಾಳ ಹಾಕಿರ್ತಾರೆ ಅದು ಎಲ್ಲಿ ಬ್ಯಾಲೆನ್ಸ್ ಆಗುತ್ತೋ ಹೇಳ್ಕೊಂಡು ಬಟ್ ನೀವು ಲಾಸ್ ಅಂತ ಹೇಳ್ತೀರಿ ಅವ್ರು ಲಾಸ್ ಅಂತ ಹೇಳೋದಿಲ್ಲ ಇಲ್ಲ ಕೆ ಎಸ್ ಆರ್ ಟಿ ಸಿ ಬಸ್ ಲಾಸ್ ಅಂತಾರೆ ಇವಾಗ ನಮಗೂ ನಾಲ್ನೂರು ರೂಪಾಯಿ ಇಲ್ಲ ನಮಗೂ ಕೂಡ ಒಂದು ಬರ್ಸೆಂಟ್ ಪರ್ಮಿಟ್ ತೊಗೊಂಡು ಹತ್ತು ಬಸ್ ನೋಡ್ಸೋದಿದ್ರೆ ಒಂಬತ್ತು ಪರ್ಸೆಂಟ್ ಟ್ಯಾಕ್ಸ್ ನಮ್ಗೆ ಒಳ್ದಿರೋದು ನಮಗೆ ಲಾಸ್ ಅಲ್ಲ ಇನ್ನು ಅವರು ವರ್ಕರ್ಸಿಗೆ ಸರಿ ಸಂಬಳ ಕೊಡೋಲ್ಲ ಗ್ರ್ಯಾಚುಟಿ ಮತ್ತೊಂದು ಅದು ಬಿಡಿ ಅದು ಬೇರೆ ಅದು ಆದರೆ ಈ ದುರಂತಕ್ಕೆ ಸಂಬಂಧಪಟ್ಟ ಹಾಗೆ ಟೋಟಲ್ ಕೇರ್ಲೆಸ್ನೆಸ್ ಇದೆ ಗೌರ್ಮೆಂಟಿಂದ ಏನೂ ಕಂಟ್ರೋಲ್ ಇಲ್ಲ ಮತ್ತು ಇತ್ತೀಚಿನ ದಿವಸಗಳಲ್ಲಿ ಈ ಪ್ರೈವೇಟ್ ಬಸ್ ಲಾಬಿ ಕೂಡ ಬಹಳ ದೊಡ್ಡದಾಗಿದೆ ಅದು ಒಂಥರ ಗಣಿ ಮಾಫಿಯಾ ಭೂಮಾಫಿಯಾಗ ಇದು ಒಂದು ಮಾಫಿಯಾ ಆರಂಭ ಆಗ್ಬಿಟ್ಟಿದೆ ಸೊ ಒಂದು ರಾಮಲಿಂಗ್ರ ಅನಸ್ರ ರೇಜ್ ಮಾಡಿರ್ತಕ್ಕಂಥದ್ದು ಒಂದು ಕಡೆ ಒಂದು ಸಾವಿರ ಬ್ರೇಕ್ ಇನ್ಸ್ಪೆಕ್ಟರ್ ಖಾಲಿ ಇದೆ ಹುದ್ದೆಗಳು ಅದನ್ನು ಮಾಡಕ್ಕೆ ಬಿಡ್ತಾ ಇಲ್ಲ ಅಂತ ಆರೋಪ ಇದೆ ಅಂದರೆ ಯಾರು ಇವರೇ ಖಾಸಗಿ ಮಾ ಬಸ್ ಮಾಲೀಕರೇ ಇವತ್ತು ಖಾಸಗಿ ಬಸ್ ಮಾಲೀಕರು ಅಥವಾ ಖಾಸಗಿ ಬಸ್ಗಳನ್ನು ನೀವು ಅದರ ಆರೋಗ್ಯ ಚೆಕ್ ಮಾಡೋದು ಹೇಗೆ ಈಗ ನಾವು ಒಂದು ಆ ಹೆಲ್ತ್ ಚೆಕಪ್ ಅಂತಿರುತ್ತೆ ಆ ವೆಹಿಕಲ್ ಕಂಡೀಷನ್ ಆಗಿದಾವೋ ಇಲ್ವೋ ಅದನ್ನ ಚೆಕ್ ಮಾಡೋದು ಹಿಂಗೆ ಫಿಟ್ನೆಸ್ ಯಾರು ಅದರ ಅದರ ಒಂದು ಕ್ಯಾಂಪೇನ್ ಆಗಬೇಕಲ್ವಾ ಈಗಿಷ್ಟೆಲ್ಲ ಬಸ್ಗಳಿದ್ದಾವೆ ನಾವು ಹೇಳಬಹುದು ಮೇಲೆ ಮಾತ್ರ ಚೆನ್ನಾಗಿದ್ದಾವೆ ಅದು ನಿಜಕ್ಕೂ ಒಳಗಡೆ ಏನಿದೆ ಅದು ಕಂಡೀಷನ್ ಅಂತೇಳಿ ಈಗ ಟೈರ್ ಬಸ್ ಅಂತ ಹೇಳ್ತೀರಿ ಟ್ಯಾಂಕರ್ ಬಸ್ ಅಂತ ಅದು ಓಲೋ ಬಸ್ಗಳೇ ಸೇಫ್ ಅಂತ ಹೇಳೋ ಜನ ಪ್ರಯಾಣಿಕರು ಅದೇ ಬಸ್ ಹೋಗಿ ನಲವತ್ತೇಳು ಜನ ಸತ್ತೋಗ್ತಾರೆ ಅಂತಂದ್ರೆ ಮತ್ತೆ ಯಾವ ಬಸ್ ನಂಬೋದು ಈಗ ಒಂದು ಸುಬ್ರಾಯರ್ ಹೇಳಿದಾಗೆ ಕಾಂಟ್ರಾಕ್ಟ್ ಕ್ಯಾರೇಜ್ ಬಸ್ಗಳು ಬಹಳ ಓಡ್ತಾ ಇತ್ತು ನಾನು ಬಂದ ಮೇಲೆ ಅಂತೂ ಯಾವುದೇ ಮುಲಾಜಲ್ದ ಸಾಕಷ್ಟು ನಿಲ್ಸಿದ್ದು ಎಲ್ಲ ಕಡೆ ಬಸ್ ಸ್ಟ್ಯಾಂಡ್ಗಳಲ್ಲಿ ನೋಡಿ ನೀವು ಎಸ್ಆರ್ ಸಿ ಬಸ್ ಸ್ಟ್ಯಾಂಡ್ ಹತ್ರ ಇರ್ತಾರೆ ಅನೇಕ ಸ್ಟ್ಯಾಂಡ್ಗಳಲ್ಲಿ ಇರ್ತಾರೆ ಒಂದು ನಿಮಿಷ ಸುಬ್ರಾಯರ್ನೇ ಕೇಳಿ ಸಾಕಷ್ಟು ಕಂಟ್ರೋಲ್ ಪ್ರಯತ್ನ ಮಾಡಿದ್ದೀನಿ ಯಶಸ್ವಿನೂ ಆಗಿದ್ದೀನಿ ಇನ್ನೂ ಸಂಪೂರ್ಣವಾಗಿ ಆಗಬೇಕಾದ್ರೆ ಇನ್ನೂ ಸ್ವಲ್ಪ ನನಗೆ ಟಿಪ್ಬರ್ಗು ಇಲ್ಲ ಒಳಗಡೆ ತುಂಬಿದೆ ಇದೆ ಕೇಳಿ ಅವ್ರಿಗೆ ಕೇಳಿ ನಾನು ಪ್ರಯತ್ನ ಮಾಡಿದ್ದೀನಿ ಅದರಲ್ಲಿ ಯಶಸ್ವಿನೂ ಆಗಿದ್ದೀನಿ ಮತ್ತು ಎರಡನೇದು ಏನಾಗಿದೆ ಅಂದರೆ ಈ ಈ ಸಾಗಾಣಿಕೆ ಮಾಡ್ತಿರೋದ್ರ ಬಗ್ಗೆ ಕೂಡ ನನಗೆ ಮಾಹಿತಿ ಇದೆ ಅದ್ರ ಬಗ್ಗೆ ಕೂಡ ನಾವು ಇನ್ಮೇಲೆ ಇದೆಲ್ಲ ಯೋಚನೆ ಮಾಡಬೇಕಾಗತ್ತೆ ಮತ್ತು ಎರಡನೇದು ಈ ಡ್ರೈವರ್ಸು ಅವರ ಏನೊಂದು ಡ್ರೈವರ್ಸ್ ಇದ್ದಾರೆ ಅವ್ರಿಗೆ ಸರಿಯಾಗಿ ಡ್ರೈವಿಂಗ್ ಬರುತ್ತೋ ಇಲ್ವೋ ಅದ್ರ ಬಗ್ಗೆ ಕೂಡ ಡ್ರೈವಿಂಗ್ ಲೈಸೆನ್ಸ್ ತೊಗೊಂಡಿರ್ಬೋದು ಆದರೆ ಅವ್ರಿಗೆ ಅನುಭವವಾಗಿ ವಿಶೇಷವಾದ ಪರಿಣಿತಿ ನೀವೇ ತರಬೇತಿ ಕೊಡ್ತೀರಿ ಕೆ ಎಸ್ ಆರ್ ಟಿ ಸಿ ಅಲ್ಲಿ ಭಾಳ ತರಬೇತಿ ಕೊಡ್ತಾರೆ ಮತ್ತೆ ಈಗ ಕಾಶಿಯವ್ರಿಗೇನಾಗುತ್ತೆ ಯಾವುದೋ ಒಂದು ಟ್ರ್ಯಾಕ್ಟರ್ ಓಡಿಸ್ಕೊಂಡು ಬಂದು ನಾಳೆ ಕೂಡ್ಕೋಬೋದು ಪರ್ಮಿಷನ್ ಇದೆ ಅಂತ ಹೇಳ್ಬಿಟ್ಟು ಇಲ್ಲ ಅದ್ರ ಬಗ್ಗೆ ಎಲ್ಲ ಇನ್ಮೇಲೆ ನಾವು ಈ ಘಟನೆ ಆದಮೇಲೆ ಒಂಥರ ನಾವು ಅದನ್ನು ಕಲಿಯೋದು ಬಹಳಷ್ಟಿದೆ ಅಂತ ನನ್ನ ಒಂದು ಅಭಿಪ್ರಾಯ ಪ್ರಶ್ನೆ ಇರ್ತಕ್ಕಂಥದ್ದು ಈಗ ಪ್ರೈವೇಟ್ ಆಪರೇಟರ್ಸ್ಗೆ ನಿಯಂತ್ರಣ ಒಂದು ಹಾಕಬೇಕು ಮತ್ತೊಂದು ಕಡೆ ಫಿಟ್ನೆಸ್ ಸರ್ಟಿಫಿಕೇಟ್ ಕೂಡ ಆಗಬೇಕು ಪ್ರೈವೇಟ್ ಬಸ್ಗಳದ್ದು ಇನ್ನು ಕೆ ಎಸ್ ಆರ್ ಟಿ ಸಿ ಬಿ ಎಮ್ ಟಿ ಸಿ ಮಾಡ್ಕೋಬಹುದು ಫಿಟ್ನೆಸ್ ಅನೇಕ ಸಾವಿರಾರು ಕಂಪ್ ಇವತ್ತು ಪ್ರೈವೇಟು ಇವು ಬಸ್ ಏಜೆನ್ಸಿಗಳಿದ್ದಾವೆ ಸೊ ಅದನ್ನ ನೀವು ಹೇಗೆ ಇವನಿಗೆ ಫಿಟ್ನೆಸ್ ಅಂತ ಮಾಡ್ತೀನಿ ನಾನು ನಾಳೆ ಮಾಡ್ತೀನಿ ಬಿಡಿ ಈಗ ಇದನ್ನೆಲ್ಲ ಕೂಡ ನಾನು ನೋಟ್ ಮಾಡ್ಕೊಂಡಿದ್ದೀನಿ ಇದನ್ನೆಲ್ಲ ಕೂಡ ಮಾಡ್ತೀನಿ ಇವನ್ ಸ್ಪೀಡ್ ಗವರ್ನರ್ಸು ಅಷ್ಟೇ ನಾವು ಏನಾಗಿತ್ತು ಹೊಸ ಬಸ್ಗಳೇನಿತ್ತೋ ಅದಕ್ಕೆ ಮಾತ್ರ ಈಗ ಅಲ್ಲೇ ಅವರೇ ಫ್ಯಾಕ್ಟ್ರಿನಲ್ಲೇ ಫಿಕ್ಸ್ ಮಾಡಿ ಕಳಿಸ್ತಾ ಇದ್ದಾರೆ ಅದರದ್ದು ಏನು ಸಮಸ್ಯೆ ಇಲ್ಲ ಆದರೆ ಹಳೆ ಬಸ್ಗಳಿಗೆ ವಿರೋಧ ಇದೆ ಈ ಹಿಂದಿನ ಇವರೆಲ್ಲ ಲಾರಿ ಓನರ್ಸ್ ಹೊಸರು ಬಸ್ ಮಾಲೀಕರು ಅಸೋ ಇಲ್ಲ ಟೋಟಲಿ ಇವರು ಯಾರು ವೆಹಿಕಲ್ಸ್ ಓನರ್ಸು ಅದು ಸ್ವಲ್ಪ ವಿರೋಧ ಇತ್ತು ಈಗ ನಾವು ಈ ಆದಮೇಲೆ ಅದನ್ನೆಲ್ಲ ಪರ್ಟಿಕ್ಯುಲರ್ ಆಗಿ ಲೈಟ್ ಸರ್ವಿಸ್ ಬಸ್ಸಸ್ಸು ಮತ್ತು ಲಾಂಗ್ ಟ್ರಿಪ್ ಬಸ್ಸಸ್ಗೆ ಮತ್ತೆ ನ್ಯಾಷನಲ್ ಹೈವೇಲಿ ಹೋಗುವಂತ ಬಸಸ್ ನಾವು ಕಡ್ಡಾಯ ಮಾಡಲೇಬೇಕಾಗುತ್ತೆ ಸ್ಪೀಡ್ ಗವರ್ ಹಾಕ್ತಿವಿ ಈ ಬಸ್ ಹಾಕ್ಲೇಬೇಕಾಗುತ್ತೆ ಬಟ್ ವಿರೋಧ ಬರುತ್ತಲ್ಲ ಅದಕ್ಕೆ ಅಲ್ಲ ವಿರೋಧ ಬಂದ್ರು ಏನು ಮಾಡೋಕ್ಕಾಗೋದಿಲ್ಲ ಜನರ ಸೇಫ್ಟಿ ಮುಖ್ಯ ಅಲ್ವಾ ನಮಗೆ ಈಗ ಏನಾಗಿದೆ ಅಂದ್ರೆ ಓಲೋ ಅಂದ್ರೆ ಬೇಗ ಹೋಗ್ತೀವಿ ಸೇಫ್ ಇದೆ ಈಗ ಎಲ್ಲ ಓ ಸ್ಪೀಡ್ ಗವನರ್ ಹಾಕ್ಬಿಟ್ರೆ ಓಲೋ ಸ್ಪೀಡ್ ಗವರ್ನರ್ ಹಾಕ್ಬಿಟ್ಟು ಓಲೋದಾಗ ಯಾಕೆ ಹೋಗಬೇಕು ಅಂತ ಒಂದು ಪ್ರಶ್ನೆ ಬರುತ್ತೆ ಅನಿಸ್ಬಿರ ಮೂವತ್ತೈದು ಕಿಲೋಮೀಟರ್ ಏನು ಹಾಕೋದಿಲ್ಲ ಇವಾಗ ಅಂತ ಈ ಬಸ್ ಜಬ್ಬಾರ್ ನಾವು ಗೊತ್ತು ಪ್ರೈವೇಟ್ ಹೇಗ್ ಅವರು ಅಂತ ಈಗ ತಡ ಆದರೂ ಕೂಡ ಆದರೂ ಎಷ್ಟು ತಡ ಆಗುತ್ತೆ ಒನ್ ಅವರ್ ತಡ ಆಗುತ್ತೆ ಏನು ಓಡೋಗಿದ್ದೇನಿಲ್ಲ ಒಂದು ಅವರ್ ಬೇಗ ಬಿಡಲಿ ಬಸ್ ಬೇಕಾಗಿದ್ದಾರೆ ಸೊ ಇನ್ನು ಒಂದು ಸಾವಿರ ಈ ಬ್ರೇಕ್ ಇನ್ಸ್ಪೆಕ್ಟರ್ ಅಪಾಯಿಂಟ್ಮೆಂಟ್ ಯಾವಾಗ ಮಾಡ್ಕೋತೀರಿ ಏನಾಗಿದೆ ಬ್ರೇಕ್ ಇನ್ಸ್ಪೆಕ್ಟರ್ಸ್ದು ರಿಕ್ರೂಟ್ಮೆಂಟು ಒಂದು ಕೋರ್ಟಲ್ಲಿ ಇದೆ ಆ ಕೇಸು ಬಾಕಿ ಇರೋದ್ರಿಂದ ಏನಾಗಿತ್ತು ಮೊನ್ನೆ ಜಡ್ಜ್ಮೆಂಟ್ ಬರೆಯೋಂಥ ಸಮಯದಲ್ಲಿ ಏನಾಯಿತು ಇಬ್ಬರು ಜಡ್ಜ್ಗಳು ಒಬ್ಬರಿಗೆ ಗೌಹಾತಿ ಟ್ರಾನ್ಸ್ಫರ್ ಆಗೋಯ್ತು ಇನ್ನೊಬ್ಬರಿಗೆ ಬೇರೆ ಯಾವುದೋ ಒಂದು ಇದಕ್ಕೆ ವರ್ಗ ಆಯಿತು ಏನಾಗಿದೆ ಮತ್ತೆ ಹಿಯರ್ ಮಾಡಬೇಕು ಇದಾಗಿದೆ ಆದರೂ ಕೂಡ ನನ್ನ ಮನೆ ಪ್ರಿನ್ಸಿಪಲ್ ಸೆಕ್ರೆಟರಿ ಹತ್ರ ನಮ್ಮಲ್ಲಿ ಭಾಳ ಹುದ್ದೆಗಳು ಖಾಲಿ ಇದೆ ನೀವು ಹೇಳೋದು ನಿಜ ನಾನು ಇಲ್ಲ ಅಂತ ಹೇಳೋದಿಲ್ಲ ಬ್ರೇಕ್ ಇನ್ಸ್ಪೆಕ್ಟರ್ಸು ಸೀನಿಯರು ಮತ್ತು ಎ ಆರ್ ಟಿ ಒ ಆರ್ ಟಿ ಒ ಕೂಡ ನಮ್ಮಲ್ಲಿ ಖಾಲಿ ಇದೆ ಅದಕ್ಕೆ ಆ ಏನು ಮನೆ ಕೋರ್ಟಲ್ಲಿ ಇದೆಯೋ ಅಷ್ಟು ಬಿಟ್ಟು ಉಳಿದಿದ್ದಕ್ಕಾದರೂ ಪರ್ಮಿಷನ್ ತೊಗೊಳ್ಳಿ ಅಂತ ಹೇಳಿದ್ದೀನಿ ಅದನ್ನು ನಾವು ಕೋರ್ಟ್ ಪರ್ಮಿಷನ್ ಕೊಟ್ಟರೆ ರಿಕ್ರೂಟ್ಮೆಂಟ್ ಮಾಡ್ಕೋಬಹುದು ಅಂದ್ರೆ ಈಗ ಕಾಲಮಿತಿ ಇದೆ ಈಗ ಈ ಬ್ರೇಕ್ ಇನ್ಸ್ಪೆಕ್ಟರ್ ನನಗೆ ಮುಗಿಸಬೇಕು ಅಂತ ಇನ್ಸ್ಪೆಕ್ಟರ್ ಇದ್ರ ಬಗ್ಗೆ ಒಂದು ಹತ್ತು ಚರ್ಚೆ ಮಾಡಿದೆ ನಮ್ಮ ಇಲಾಖೆ ಭಯ ಇರೋದು ನಲವತ್ತೇಳು ಜನ ಅಮಾಯಕರ ಸತ್ತಿದ್ದಾರೆ ಸಚಿವರು ಯಾಕಂತಂದ್ರೆ ಈಗ ಒಂದು ವೇಳೆ ಕೆ ಎಸ್ ಆರ್ ಟಿ ಸಿ ಬಸ್ಸಲ್ಲಿ ಅಲ್ಲಿ ಪರಿಹಾರ ಕೊಡಬಹುದಿತ್ತು ಅದು ಸಾಯ್ಬೇಕು ಅಂತ ಯಾರು ಬಯಸಲ್ಲ ಸತ್ ಒಂದ್ ವೇಳೆ ಅದ್ರ ಅಪಘಾತ ಆಗಿದ್ರೆ ಈಗ ಇದಕ್ಕೆ ಹೊಣೆ ಯಾರು ಈಗ ನಲವತ್ತೇಳು ಜನರ ಕುಟುಂಬದ ಪರಿಸ್ಥಿತಿ ಏನು ಅವ್ರಿಗೆ ಪರಿಹಾರ ಕೊಡೋರು ಇದ್ರ ರೆಸ್ಪಾನ್ಸಿಬಿಲಿಟಿ ಯಾರು ಒಂದು ವೇಳೆ ಈ ರೀತಿಯಾದ ಕಂಪ್ಲೇಂಟ್ ಯಾರಿಗೆ ಕೊಡಬೇಕು ನಾವು ಎಲ್ಲಿ ಕೊಡಬೇಕು ಜನ ಕಂಪ್ಲೇಂಟ್ ಯಾರಿಗೆ ಕೊಡಬೇಕು ನಿಜಾನೇ ಅಲ್ಲ ಇದಕ್ಕೆ ನೀವು ಮೂಗದಲ್ಲಿ ಹಾಕಿ ಕಂಟ್ರೋಲ್ ಮಾಡಿ ಅವರು ಮಾಡಬೇಕು ಈಗ ಮೂಗು ಹಿಡಿದ್ರೆ ಬರುತ್ತೆ ಬರುತ್ತೇವೆ ಅನಿಸ್ಬಿರಾರೆ ಅಲ್ಲ ಇವಾಗ ನೀವೇನು ಹೇಳಿದ್ರಿ ಇನ್ಸ್ಪೆಕ್ಟರ್ಗಳು ಹುದ್ದೆ ಖಾಲಿ ಇದೆ ಅಂತ ಅದು ಒಂದು ಮತ್ತೆ ಅದಕ್ಕಿರುವ ಹಲವಾರು ಕಾನೂನು ತೊಡಕೆಗಳು ಒಂದೇ ಎಸ್ಪೆಕ್ಟರು ಎಷ್ಟು ಜನ ಬರ್ತಾ ಇರೋದಕ್ಕೆ ನನ್ನ ನನ್ನ ಪ್ರಕಾರ ಇವಾಗ ಇರೋ ವ್ಯವಸ್ಥೆ ಹೇಗಿದೆ ಅಂತ ಬಹುಶಃ ಈ ಟ್ರಾನ್ಸ್ಪೋರ್ಟ್ ಇಲಾಖೆಯಲ್ಲಿರುವಷ್ಟು ಭ್ರಷ್ಟಾಚಾರ ಬೇರೆ ಯಾವುದ್ರಲ್ಲಿ ಇದೆ ನಮ್ಗೆ ಗೊತ್ತಿಲ್ಲ ಪ್ರತಿಯೊಂದರಲ್ಲಿ ಭ್ರಷ್ಟ ನಿಮ್ಗೆ ಏನು ಬರೋದಿಲ್ಲ ಒಂದು ಲೈಸೆನ್ಸ್ ಕೊಡ್ತಾನೆ ದುಡ್ಡಿಸ್ಕೊಂಡು ಅದು ಯಾರ ಕಾಲದಲ್ಲೂ ಕಡಿಮೆ ನಾನು ಸುಮಾರು ಎಪ್ಪತ್ತಾರು ನೈಸಿಂದ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರಿಗಳು ನೋಡ್ತಾ ಇದ್ದೇನೆ ಅದು ಯಾರ ಕಾಲದಲ್ಲೂ ಅದು ಕಡಿಮೆ ಆಗಿಲ್ಲ ಆದರೆ ಈ ಭ್ರಷ್ಟಾಚಾರದಿಂದ ಏನಾಗುತ್ತೆ ಇರುವಂಥ ಕಾನೂನು ಚೌಕಟ್ಟಲ್ಲಿ ಎಷ್ಟು ಕೆಲಸ ಮಾಡ್ಬೋದು ಅಷ್ಟು ಮಾಡಿ ಸೇಫ್ಟಿ ಮೆಜರ್ಸ್ ಕೂಡ ಆಟಿಯೋ ಇದಾವಲ್ಲ ಎಲ್ಲ ಕಡೆ ಆಟಿಯೋಗಳ ಡಿಸ್ಟ್ರಿಕ್ಗಳಲ್ಲಿ ಕೂಡ ಒಂದು ಇವು ಅವರಂಥ ಭ್ರಷ್ಟರಿಂದ ಯಾರೂ ಇಲ್ಲ ಈಗ ಆರ್ ಟಿ ಏನಾದರೂ ಮುಗ್ದಾರ ಹಾಕಬೇಕು ಕಡಿವಾಣ ಹಾಕಬೇಕು ಈಗ ಆಗದೆ ಇಲ್ಲ ಆರ್ ಟಿ ಒ ಆಫೀಸಲ್ಲಿ ರೆವೆನ್ಯೂ ಆಫೀಸಲ್ಲಿ ಇವರು ಹೇಳಿದಾಗೆ ಇತ್ತು ಈಗ ನಾವು ಈಗ ನೋಡಿ ಬ್ಯಾಂಗ್ಳೂರಲ್ಲಿ ಹದಿನಾಲ್ಕು ಆರ್ ಟಿ ಒ ಇತ್ತು ಇಲ್ಲಿ ಭ್ರಷ್ಟಾಚಾರ ಕಡಿಮೆ ಮಾಡಬೇಕು ಅಂತಲೇ ನಾವು ಸೆಂಟ್ರಲೈಸ್ ಮಾಡಿಬಿಟ್ವಿ ಯಾರು ಎಲ್ಲಿ ಬೇಕಾದ್ರು ಮಲ್ಲೇಶ್ವರದಲ್ಲಿ ಬಂದು ರಾಜನಗರದಲ್ಲಿ ತಗೋಬೋದು ರಾಜನಗರದಲ್ಲಿ ಬಂದು ಯಲಂಕದಲ್ಲಿ ತಗೋಬೋದು ಲೈಸೆನ್ಸ್ ಎಲ್ಲ ತಗೊಳ್ಳೋದಕ್ಕೆ ಅದೆಲ್ಲ ಕೂಡ ನಾವು ಸಚಿವರೇ ಒಂದು ಈಗ ನೀವು ಟೂರಿಸ್ಟ್ ವೆಹಿಕಲ್ ಅಂತ ಪರ್ಮಿಷನ್ ತಗೊಂಡು ನೀವು ಡೈಲಿ ಬೇಸಿಸಲ್ಲಿ ನೀವು ಟಿಕೆಟ್ ಹಂಚಿ ಈಗ ಅವ್ರ ಟಿಕೆಟ್ ಯಾರು ಎಲ್ಲಿ ಪ್ರಯಾಣ ಮಾಡ್ತಾರೆ ಅನ್ನೋದು ಮಾತ್ರ ಚಾರ್ಟೇ ಇಲ್ಲ ಈಗ ನಾವು ಕೆ ಸಿ ಆಡ್ ತೊಗೊಂಡ್ರೆ ನಾನು ನನ್ನ ಸೀಟ್ ನಂಬರ್ ಹೆಸರಿರುತ್ತೆ ಇವ್ರ ಹತ್ರ ಚಾರ್ಟೇ ಇಲ್ಲ ಅದರ ಪ್ರಯಾಣ ಮಾಡ್ತವ್ರ ಮಾಹಿತಿ ಇಲ್ಲ ಅವ್ರು ಯಾರು ಅಂತ ಗೊತ್ತಾಗ್ತಾ ಇಲ್ಲ ಸೊ ಇದರಲ್ಲಿ ಈಗ ಅವ್ರು ಲಗೇಜು ಡಬಲ್ ಮಾಡ್ತಾ ಇದಾರೆ ಇದಕ್ಕೆ 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 ನೀನು ನಾಳೆಯಿಂದ ನಿಲ್ಲಿಸ್ತೀರಾ ಮಾಡಬೇಕು ಇನ್ನು ಮೇಲೆ ಈ ಥರದ್ದು ಪ್ರಯಾಣ ಮಾಡೋರದು ಅವರ ಅಡ್ರೆಸ್ ಸಮೇತ ನಾವು ತಗೋಬೇಕಾಗತ್ತೆ ಅದೊಂದು ಆಮೇಲೆ ಸಾಧಾದಷ್ಟು ಕಾಂಟ್ರಾಕ್ಟ್ ಕ್ಯಾರೇಜ್ ಬಸ್ಸಸ್ಸು ಒಂದು ಒಂದು ಎಪ್ಪತ್ತೈದು ಭಾಗ ನಿಲ್ಸಿದ್ದೀನಿ ಅಂತ ಹೇಳ್ಬೋದು ಈಗ ಲಗೇಜ್ ಸ್ವಲ್ಪ ರೆಸಿಸ್ಟೆನ್ಸ್ ಬರ್ತಾ ಇದೆ ಕೂಡ ಹೆಚ್ಚು ಕಮ್ಮಿ ಒಂದು ಮೂರು ಎರಡು ಟನ್ನು ಲಗೇಜ್ ಇರುತ್ತೆ ಹೌದು ಇರುತ್ತೆ ಸೊ ಈ ನಾಳೆಯಿಂದ ಇದು ಕಂಟ್ರೋಲ್ ಆಗುತ್ತೆ ಲಗೇಜ್ ಪ್ಯಾಸೆಂಜರ್ ತೊಗೊಂಡು ಹೋಗುವಂಥ ಲಗೇಜ್ ಬಿಟ್ಟು ಬೇರೆ ಲಗೇಜ್ ಅದರಲ್ಲಿ ಹಾಕಬಾರ್ದು ನೀವು ಯಾವುದೇ ಪ್ರೈವೇಟ್ ಟೂರಿಸ್ಟ್ ವೆಹಿಕಲ್ಗಳಲ್ಲಿ ಓಕೆ ಮಾಡ್ತೀರಾ ಮಾ ನೋಟ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲ ಹಾಗಲ್ಲೂ ಇದು ವ್ಯಕ್ತಿ ಅಥವಾ ಒಬ್ಬ ಮಂತ್ರಿ ಮಾಡುವಂಥ ಕೆಲಸ ಅಲ್ಲ ಈ ವ್ಯವಸ್ಥೆ ಏನಿದೆ ಟ್ರಾನ್ಸ್ಪೋರ್ಟು ಅದು ಒಡಿಯಿಂದ ಮುಡಿವರಿಗೆ ಭ್ರಷ್ಟಾಚಾರ ತುಂಬಿ ಹೋಗಿಬಿಟ್ಟಿದೆ ಸೊ ಯಾರ ಕೈಲಿ ಮಾಡಿಸ್ತೀರಾ ನೀವು ಎಷ್ಟೇ ನೋಟ್ ಮಾಡಿಕೊಂಡು ಕೂಡ ಅದೇ ಮಿಷನರಿ ಅವ್ರಿಗೆ ಯಾವ ಭಯ ಇದೆ ಯಾವ ದಿಗಲಿದೆ ನನಗೆ ಆತಂಕ ಇರೋದು ಅಮಾಯಕರ ಪ್ರಾಣ ಹೋಗುತ್ತಲ್ಲ ಅಂತ ನಲವತ್ತೇಳು ಜನರ ಪ್ರಾಣ ಯಾರು ತಂದು ಕೊಡಕ್ಕಾಗತ್ತೆ ನೀವು ಹತ್ತು ಲಕ್ಷ ಕೊಡ್ಬೋದು ಅವ್ರಿಗೆ ಪರಿಹಾರ ಅವ್ರು ನಾಳೆ ಎಂಟುನೂರ ಐವತ್ತು ರೂಪಾಯಿ ಕೊಟ್ಟು ನಾನು ಹೈದ್ರಾಬಾದ್ ಹೋಗೋನು ಮಧ್ಯೆ ಬೆಳಿಗ್ಗೆ ಬೆಳಿಗ್ಗೆ ಸತ್ತು ಹೋದ್ರೆ ಅದು ಲಾಸ್ಟ್ ಬೇರ್ ಮಾಡೋರು ಯಾರು ಆರ್ ಟಿ ಆಫೀಸಲ್ಲಿ ಭ್ರಷ್ಟಾಚಾರ ಇದೆ ಅಂತ ಹೇಳ್ತಾರೆ ನಾವು ಈಗ ನಾನು ಇಲ್ಲ ನಾನು ಇಲ್ಲ ಇದು ಅದರಲ್ಲಿ ಬೇರೆ ಇಲಾಖೆಗಳಿಗೆ ಕಂಪೇರ್ ಮಾಡಿದ್ರೆ ಇತ್ತು ಇದೆ ನಾವು ಕಡಿಮೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಈಗ ಬ್ಯಾಂಗ್ಳೂರಲ್ಲಿ ಹದಿನಾಲ್ಕು ಆರ್ ಟಿ ಒ ಆಫೀಸ್ನು ಒಂದೇ ಮಾಡಿದ್ದೀವಿ ಯಾರು ಎಲ್ಲಿ ಬೇಕಾರೋ ಲೈಸೆನ್ಸ್ ತೊಗೋಬೋದು ಈಗ ಆಮೇಲೆ ಹಿಂದೆ ಡ್ರೈವಿಂಗ್ ಟ್ರಸ್ಟ್ ಮ್ಯಾನ್ಯಲ್ ಮಾಡಬೇಕಾಗಿತ್ತು ಇದೇನು ಮಾಡಿ ಆಟೋಮೆಟಿಕ್ ಈ ಸಿಸ್ಟಮ್ ಮಾಡ್ತಾ ಇದ್ದೀವಿ ಅದೇನಾಗುತ್ತೆ ಕಂಪ್ಯೂಟ್ರೇ ಪಾಸು ಫೇಲ್ ಮಾಡುತ್ತೆ ಇದನ್ನು ಇದೇ ವ್ಯವಸ್ಥೆ ನಾವು ಇಡೀ ರಾಜ್ಯದಲ್ಲಿ ನಾವು ತೊಂದರೆ ಏನಾಗುತ್ತೆ ನಾವು ಕಡಿಮೆ ಮಾಡೋದಕ್ಕೆ ನಾವು ಬೇನಾಮಿ ಬಸ್ಗಳ ಬಗ್ಗೆ ಏನು ಮಾಡ್ತೀರಿ ಒಂದು ಫಿಟ್ನೆಸ್ ಬಗ್ಗೆ ಏನು ಮಾಡ್ತೀರಿ ಬೇನಾಮಿ ಫಿಟ್ನೆಸ್ ಬಗ್ಗೆ ಇದನ್ನು ಸ್ಟ್ರಿಕ್ಟಾಗಿ ಇನ್ನು ಮೇಲೆ ಈಗ ಮಾಡ್ತಾ ಇದ್ದಾರೆ ಆದರೆ ಬೇರೆ ಇನ್ನೂ ಸ್ವಲ್ಪ ಬಿಗಿಯಾಗಿ ಇದನ್ನು ಫಿಟ್ನೆಸ್ನ ಅಟ್ಲೀಸ್ಟ್ ನೋಡಿ ಬಗ್ಗೆ ಈ ಇನ್ಸಿಡೆಂಟಿಂದಾಗಿ ಸರ್ಕಾರ ಮಾಡಿದೆ ಹೋದರೆ ಅದಕ್ಕಿಂತ ಅಮಾನವಯ ಇಲ್ಲಿ ಯಾವುದೂ ಆಗೋದಿಲ್ಲ ನೀವು ಇವತ್ತು ಈ ಘಟನೆ ಇಟ್ಕೊಂಡು ನಾಳೆ ಮಾಡಲೇಬೇಕಾಗುತ್ತೆ ಫಿಟ್ನೆಸ್ ಬಗ್ಗೆ ಇದು ಗಂಭೀರವಾಗಿ ಯೋಚನೆ ಮಾಡ್ಬೇಕಾಗತ್ತೆ ಮತ್ತೆ ಎರಡನೇದು ಆ ಡ್ರೈವರ್ಸ್ ಪರ್ಫಾರ್ಮೆನ್ಸ್ ಬಗ್ಗೆ ಕೂಡ ನಾವು ನೋಡ್ಬೇಕಾಗುತ್ತೆ ಪ್ರೈವೇಟ್ ಈಗಿರೋ ಪ್ರೈವೇಟ್ ಬಸ್ಗಳು ಏನು ಓಲೋ ಬಸ್ ಡ್ರೈವರ್ಸ್ ಇದ್ದಾರೆ ಅವ್ರು ಒಂದ್ ವೇಳೆ ಅಂತಲ್ಲ ಓಲ್ವೋ ಬಸ್ ಅಂತಲ್ಲ ಎಲ್ಲಾ ತಗೊಳ್ಳಲ್ಲ ಎಲ್ಲ ಅದನ್ನೂ ತಗೋಣ ಅದನ್ನು ತಗೋಣ ಒಂದೇ ಯಾಕೆ ಎಲ್ಲಾ ಬಸ್ ತಗೋಣ ಮತ್ತಷ್ಟು ಚರ್ಚೆ ಮಾಡ್ತೀನಿ ಅದಕ್ಕಿಂತ ಮೊದಲು